ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಅನ್ನ ಅಕಾಡೆಮಿದವರು ನನ್ನನ್ನು ಕರೆಸಿ ಒಂದು ಮಾತಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಹೆಸರು ಡಾಕ್ಟರ್ ಬಿ ಆರ್ ಹರೀಶ್ ಅಂತ ನಾನು ಪ್ರಸ್ತುತ ಸಹಾಯಕ ಆಯುಕ್ತರಾಗಿ ಬಿ ಬಿ ಎಂ ಪಿದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಎರಡು ಸಾವಿರದ ಆರನೇ ಬ್ಯಾಚ್ನ ತಹಸೀಲ್ದಾರ್ ಆಗಿ ನನ್ನ ಆಯ್ಕೆ ತದನಂತರ ನಾನು ಕರ್ನಾಟಕದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿದೆ ಮೊದಲನೇದಾಗಿ ನಾನು ದಾವಣಗೆರೆಯಲ್ಲಿ ಕೆಲಸ ಮಾಡಿದೆ ತದನಂತರ ಮಾಗಡಿದಲ್ಲಿ ಕೆಲಸ ಮಾಡಿದೆ ನಂತರದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಕೆ ಪುರಂನಲ್ಲಿ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿದ್ದೇನೆ ತದನಂತರ ನನಗೆ ಕಮಿಷನರ್ ಆಗಿ ಪ್ರಮೋಷನ್ ಆದ ನಂತರ ನಾನು ಬಿ ಡಿ ಎದಲ್ಲಿ ಡೆಪ್ಟಿ ಸೆಕ್ರೆಟರಿ ಆಗಿದ್ದೆ ಬಿ ಡಿ ಎ ಚೇರ್ಮನ್ರ ಪಿ ಎಸ್ ಆಗಿದ್ದೆ ನಾನು ಎಸ್ ಎಲ್ ಎ ಬೆಂಗಳೂರು ದಕ್ಷಿಣ ಉಪವಿಭಾಗದ ಉಪವಿಭಾಗಾಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಮೊದಲನೇದಾಗಿ ನನಗೆ ನಿಮ್ಮೆಲ್ಲರಲ್ಲೂ ನನ್ನದೊಂದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಇದು ಜಾತ್ಯತೀತ ರಾಷ್ಟ್ರ ಈ ಒಂದು ದೇಶದಲ್ಲಿ ಎಲ್ರಿಗೂ ಸಮಾನ ಅವಕಾಶ ಇದೆ ಸಮಾನ ಅವಕಾಶ ಇರಬೇಕು ಅಂದರೆ ಒಬ್ಬ ಬಡವ ಪ್ರಧಾನಮಂತ್ರಿ ಕೂಡ ಆಗ್ಬೋದು ಒಬ್ಬ ಬಡವ ಐ ಎ ಎಸ್ ಆಫೀಸರ್ ಆಗ್ಬೋದು ಐ ಪಿ ಎಸ್ ಆಫೀಸರ್ ಆಗ್ಬೋದು ಅದು ನಾಗರಿಕ ಪರೀಕ್ಷೆಗಳ ಮುಖಾಂತರ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಇಂಥ ಒಂದು ದೇಶದಲ್ಲಿ ಎಲ್ರಿಗೂ ಸಮಾನವಾಗಿ ಒಂದು ಅವಕಾಶ ಸಿಗೋ ಒಂದು ನಾಗರಿಕ ಸೇವೆಗಳ ಪರೀಕ್ಷೆಗಳು ಏನಿದೆ ಈ ಪರೀಕ್ಷೆಗಳು ನಮ್ಮನ್ನೆಲ್ಲ ಒಂದು ನಮ್ಮಲ್ಲಿ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿಸ್ತವೆ ಮತ್ತು ನಮ್ಮಲ್ಲಿ ಒಂದು ಹುಮ್ಮಸ್ಸನ್ನು ಮೂಡಿಸುತ್ತೆ ನಾವೆಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ನಾವು ಮುಂದೆ ಭವಿಷ್ಯದಲ್ಲಿ ಈ ಒಂದು ದೇಶಕ್ಕೆ ನಾವು ಒಂದು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋ ಒಂದು ಹುಮ್ಮಸ್ಸನ್ನು ನೀಡುತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಕೇಂದ್ರ ಸರ್ಕಾರದ ಯು ಪಿ ಎಸ್ ಸಿ ಪರೀಕ್ಷೆಗಳಾಗ್ಬೋದು ರಾಜ್ಯ ಸರ್ಕಾರಗಳ ಸ್ಟೇಟ್ ಸಿವಿಲ್ ಸರ್ವಿಸ್ ಆಗ್ಬೋದು ಇವನ್ನೆಲ್ಲ ನೀವು ಪ್ರಾರಂಭದಲ್ಲಿ ನಾನು ನನ್ನ ಕೈಲಾಗೋದಿಲ್ಲ ನಾನು ಬಡವ ನನಗೆ ಓದಲಿಕ್ಕೆ ಅವಕಾಶ ಇಲ್ಲ ನನಗೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಅಂತ ನಾವು ಕೊರಗಬಾರ್ದು ಮೊದಲನೇದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ದೇಶದಲ್ಲಿ ಕಟ್ಟ ಕಡೆಯ ಪ್ರಜೆ ಕೂಡ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ಬೋದು ಐ ಪಿ ಎಸ್ ಆಗ ಆಫೀಸರ್ ಆಗ್ಬೋದು ಮತ್ತು ವಿವಿಧ ಹುದ್ದೆಗಳನ್ನು ಅಲಂಕಾರ ಮಾಡಿರೋ ಅಧಿಕಾರಿಗಳನ್ನು ನೋಡಿದ್ರೇ ನಮ್ಮಲ್ಲಿ ಗೊತ್ತಾಗುತ್ತೆ ಯಾರು ಹೇಗಿದ್ದಾರೆ ಅಂತ ಅವ್ರ ಬ್ಯಾಕ್ಗ್ರೌಂಡ್ಗಳನ್ನು ನೋಡಿದಾಗ ಮೊದಲನೇದಾಗಿ ನಾನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ರಿಗೂ ಅವಕಾಶ ಇದೆ ಎಪ್ಪತ್ತೈದು ಶೇಕಡ ಎಪ್ಪತ್ತೈದರಷ್ಟು ಜನ ಇವತ್ತಿನ ಏನಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸಾಗಿ ಅಧಿಕಾರಿಗಳಾಗಿದ್ದಾರೋ ಅಷ್ಟು ಜನನೂ ಕೂಡ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರೋರು ಗ್ರಾಮೀಣ ಬಡತನದಿಂದ ಬಂದಿರೋರು ಅವರ ತಂದೆ ತಾಯಿಗಳು ಯಾವುದೇ ರೀತಿಯ ಒಂದು ಆರ್ಥಿಕ ಸ್ಥಿತಿಗತಿ ಇಲ್ಲದೇ ಇರೋ ಬಂದಿರೋದು ಅಂಥ ಒಂದು ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ನಾವು ಕೂಡ ಅದೇ ರೀತಿಯಲ್ಲಿ ಅದೇ ಬ್ಯಾಕ್ಗ್ರೌಂಡಲ್ಲಿ ಗ್ರಾಮೀಣ ಭಾಗದಿಂದ ಬಂದಿರೋರು ಮೊದಲನೇದಾಗಿ ನನ್ನ ಒಂದು ಸಣ್ಣ ಒಂದು ಒಂದು ಏನು ಬ್ಯಾಕ್ಗ್ರೌಂಡನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಗ್ರಾಮೀಣ ಭಾಗದಿಂದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ತಾಲೂಕಿನಿಂದ ಬಂದೆ ನಮಗೂ ಯಾವುದು ಕನ್ನಡ ಮಾಧ್ಯಮದಲ್ಲಿ ಎಸ್ ಎಸ್ ಎಲ್ ತನಕ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದೆ ನಂತರದಲ್ಲಿ ಪಿ ಯು ಸಿ ಇಂಗ್ಲೀಷು ಸೈನ್ಸ್ ತಗೊಂಡಾಗ ಇಂಗ್ಲೀಷು ಮೀಡಿಯಮ್ ಬಂದಾಗ ತುಂಬ ಕಷ್ಟ ಆಯಿತು ಆದರೂ ಕೂಡ ಸತತ ಪರಿಶ್ರಮದ ಮುಖಾಂತರ ಶಿವಮೊಗ್ಗ ಜಿಲ್ಲೆ ಸಹ್ಯಾದ್ರಿ ಕಾಲೇಜಲ್ಲಿ ಓದ್ಕೊಂಡ ನಂತರ ನಾನು ಪಶುವೈದ್ಯಕೀಯ ಒಂದು ಪದವಿಗೆ ಬಂದೆ ಪಶುವೈದ್ಯಕೀಯ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಮಾಡಿದ ನಂತರ ಒಂದು ಆರು ವರ್ಷ ನಾನು ವಿಜ್ಞಾನಿಯಾಗಿ ಕೆಲಸ ಮಾಡಿದೆ ನಾನು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಂತ ಒಂದು ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡಿದೆ ಈ ಒಂದು ಆವಾಗ ಆ ಸಂದರ್ಭದಲ್ಲಿ ಸುಮಾರು ನಲವತ್ತೈದು ಐವತ್ತಕ್ಕೂ ಹೆಚ್ಚು ಒಂದು ರಿಸರ್ಚ್ ಆರ್ಟಿಕಲ್ಸನ್ನು ಬೇರೆ ಬೇರೆ ಜರ್ನಲ್ಸಲ್ಲಿ ಪಬ್ಲಿಷ್ ಮಾಡಿದೆ ಆದರೆ ಆ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಓದ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಸಮಾಜ ಸೇವೆ ನನ್ನ ಕಡೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಒಂದು ಏನಾದರೂ ಒಂದು ನಾಲ್ಕು ಜನಗಳಿಗೆ ಹೆಲ್ಪ್ ಮಾಡೋಣ ನಮ್ಮ ಗ್ರಾಮೀಣ ಭಾಗಕ್ಕೆ ಹೆಲ್ಪ್ ಮಾಡೋಣ ಒಂದು ದೇಶದ ಒಂದು ಅಭಿವೃದ್ಧಿಗೆ ನಮ್ಮದೂ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಆ ಟೈಮಲ್ಲಿ ನನ್ನ ಗೆಳೆಯರೆಲ್ಲ ತುಂಬ ಜನ ಕೆ ಎ ಎಸ್ಸಲ್ಲಿ ಎ ಅಸಿಸ್ಟೆಂಟ್ ಕಮಿಷನರ್ಗಳು ಡಿ ವೈ ಎಸ್ ಪಿಗಳು ಎ ಸಿ ಟಿಗಳಾಗಿದ್ದರಿಂದ ನಾನು ಒಂದು ಅದೇ ಒಂದು ಇನ್ಸ್ಪೈರಲ್ಲಿ ಓ ನಾನು ಓದ್ಲಿಕ್ಕೆ ಶುರು ಮಾಡಿದೆ ಅದೊಂಥರ ನನಗೆ ಕೆಲವರು ನಮ್ಮ ಸ್ನೇಹಿತರು ಹೇಳಿದ್ದೆಲ್ಲ ಒಂಥರ ನನಗೆ ಏನದು ಟರ್ನಿಂಗ್ ಪಾಯಿಂಟ್ ಅಂತ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು ಆ ಒಂದು ಹಿನ್ನೆಲೆಯಲ್ಲಿ ನಾನು ನನ್ನ ಕೆ ಪಿ ಸಿಗೆ ಅಂತ ಓದಿದೆ ಅಂದರೆ ಪ್ರಾರಂಭದಲ್ಲಿ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸೋದು ಯಾವುದೇ ಕಾರಣಕ್ಕೂ ಕಾಂಪಿಟೇಟಿವ್ ನಾಗರಿಕ ಸೇವೆಗಳ ಎಕ್ಸಾಮ್ಗಳಿಗೆ ಯು ಪಿ ಎಸ್ ಸಿ ಮಟ್ಟದಲ್ಲೇ ಓದಬೇಕು ಯು ಪಿ ಎಸ್ ಸಿ ಪ್ರಿಪ್ರೇಷನ್ನೇ ಮಾಡಬೇಕು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿದಾಗ ಏನಾದರೂ ಯು ಪಿ ಎಸ್ ಸಿ ಆಗಲಿಲ್ಲ ಅಂದರೆ ಗ್ಯಾರಂಟಿ ನಮಗೆ ಕೆ ಪಿ ಸಿದಲ್ಲಿ ಯಾವುದಾದ್ರು ರಾಜ್ಯ ಸರ್ಕಾರದಲ್ಲಿ ಯಾವುದಾದ್ರು ಹುದ್ದೆಗಳು ಸಿಗುತ್ತೆ ಅಂತ ನನ್ನ ಅನಿಸಿಕೆ ಈ ನೆಲೆಯಲ್ಲಿ ನಾವು ನೋಡಿದಾಗ ಮುಖ್ಯವಾಗಿ ನನಗೇನು ಅನಿಸುತ್ತೆ ಅಂದರೆ ಹುದ್ದೆಗಳು ನಮಗೆ ಎ ಸಿ ಆಗಲಿ ತಹಸೀಲ್ದಾರ್ ಆಗಲಿ ಎಲ್ಲ ಒಂದೇ ನಾವು ಮಾಡೋ ಕೆಲಸದಲ್ಲಿ ನಮಗೆ ನಿಯತ್ತಿರಬೇಕು ಪ್ರಾಮಾಣಿಕತೆ ಇರಬೇಕು ಪಾರದರ್ಶಕತೆ ಇರಬೇಕು ಈ ನೆಲೆ ಯೋಚನೆ ಮಾಡಿದಾಗ ನಾವು ಯಾವುದೇ ಕಾರಣಕ್ಕೂ ನನಗೆ ಆ ಹುದ್ದೆ ಆಗಲಿಲ್ಲ ಈ ಹುದ್ದೆ ಆಗಲಿಲ್ಲ ಅಂತ ಕೊರಗಬಾರ್ದು ಯಾವುದು ಹುದ್ದೆ ಸಿಕ್ಕಿದೆಯೋ ಅದನ್ನು ನಾವು ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಆಗಿದೆ ಯಾವುದಕ್ಕೂ ಇಂಟ್ರೂಗಳು ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ಗ್ರೂಪ್ ಸಿ ಪೋಸ್ಟ್ಗಳಿಗೆಲ್ಲ ಈಗೆಲ್ಲ ಒಂದು ಸಂದರ್ಶವನ್ನು ನಿಲ್ಲಿಸಬಿಟ್ಟಿದ್ದಾರೆ ಸರ್ಕಾರ ಈ ನೆಲೆಯಲ್ಲಿ ತಾವು ಯೋಚನೆ ಮಾಡಿದಾಗ ತಾವು ಯು ಪಿ ಎಸ್ ಸಿ ಲೆವೆಲಲ್ಲಿ ಅಥವಾ ಕೆ ಪಿ ಎಸ್ ಸಿ ಲೆವೆಲಲ್ಲಿ ಪ್ರಿಪ್ರೇಷನ್ ಮಾಡಿದರೆ ಮಾತ್ರ ಈಗಿನ ದಿನಗಳಲ್ಲಿ ಯಾವುದರ ಒಂದು ನೀವು ಹುದ್ದೆಗಳನ್ನು ಪಡೀಲಿಕ್ಕೆ ಸಾಧ್ಯ ಪಿ ಡಿ ಆಗಬಹುದು ಇದು ಪಿ ಡಿ ಸಬ್ ಸಬ್ಇನ್ಸ್ಪೆಕ್ಟರ್ ಆಗ್ಬೋದು ಅಥವಾ ನಿಮಗೆ ಎಫ್ ಡಿ ಆಗ್ಬೋದು ಎಸ್ ಡಿ ಎ ಆಗ್ಬೋದು ಎಲ್ಲ ಹುದ್ದೆಗಳಿಗೂ ಈಗ ಪರೀಕ್ಷೆಗಳಿದೆ ಸಬ್ ರಿಜಿಸ್ಟ್ರಾರ್ ಪೋಸ್ಟ್ ಆಗ್ಬೋದು ಆರ್ ಟಿ ಒ ಆಗ್ಬೋದು ಕೆಲವು ಟೆಕ್ನಿಕಲ್ ಪೋಸ್ಟ್ಗಳನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಿಗೂ ಕಾಂಪಿಟೇಟಿವ್ ಎಕ್ಸಾಮ್ ಇರೋದರಿಂದ ನಿಮಗೆ ತಯಾರಿ ಏನಿದೆಯಲ್ಲ ಈ ಹುದ್ದೆಗಳಿಗೆ ತುಂಬ ಮುಖ್ಯವಾಗಿದೆ ತಾವು ಒಂದು ಡಿಗ್ರಿ ಮಾಡಿಕೊಂಡ್ರೆ ಸಾಕು ಇಂಥದಕ್ಕೆಲ್ಲ ಒಂದು ಸಾಮಾನ್ಯವಾಗಿ ಒಂದು ಪದವಿನ ಪಡ್ಕೊಂಡು ತಾವು ಸ್ನಾತಕೋತ್ತರ ಪದವಿ ಇಂಟ್ರೆಸ್ಟ್ ಇದ್ದರೆ ಮಾಡಿ ಇಲ್ಲ ಅಂದರೆ ನೀವು ಅದನ್ನು ಪ್ರಾರಂಭದಲ್ಲೇ ನೀವು ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಸೇರಿಕೊಂಡು ಅಥವಾ ನಿಮ್ಗೆ ಯಾರಾದರೂ ಹಿತೃಷಿಗಳಿದ್ದಲ್ಲಿ ಸ್ನೇಹಿತರು ಇದ್ದಲ್ಲಿ ಯಾರೋ ಗೈಡ್ ಮಾಡೋರು ಕರೆಕ್ಟಾಗಿ ಸಿಕ್ಕಲ್ಲಿ ಅದನ್ನೆಲ್ಲ ತಾವು ಒಂದು ಪು ಪುಸ್ತಕಗಳನ್ನು ಪಡ್ಕೊಂಡು ಓದ್ಬೋದು ಈಗೆಲ್ಲ ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳನ್ನು ಮಾಡಿದ್ದಾರೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರಗಳ ಯಾವುದೇ ಒಂದು ಸೌಲಭ್ಯಗಳಿದ್ದಲ್ಲ ಸೌಲಭ್ಯಗಳನ್ನು ಸದುಪಯೋಗ ಪಡ್ಕೊಂಡು ತಮ್ಮ ತಯಾರಿನ ಪ್ರಾರಂಭ ಮಾಡ್ಬೋದು ಪ್ರಾರಂಭ ಮಾಡಬೇಕಾದ್ರೆ ಒಂದಷ್ಟು ತಮಗೆ ಪರೀಕ್ಷೆಗಳನ್ನು ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಷ್ಟು ವಿಫುಲ ಅವಕಾಶಗಳಿಗಿದೆ ಆನ್ಲೈನ್ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ಅನ್ನ ಅಕಾಡೆಮಿ ಏನಿದೆ ಅಲ್ಲ ಆನ್ಲೈನಲ್ಲಿ ತಮಗೆ ಬೋಧನೆ ಮಾಡುತ್ತೆ ಇಂಥವನ್ನೆಲ್ಲ ಸದುಪಯೋಗ ಪಡ್ಕೊಂಡಲ್ಲಿ ತಾವು ಎಲ್ಲೇ ಕೂತ್ಕೊಂಡ್ರು ಕೂಡ ಕೂತ್ಕೊಂಡಲ್ಲೇ ತಾವು ಪರೀಕ್ಷೆಗಳನ್ನು ತಯಾರಿ ಮಾಡ್ಬೋದು ಮೊದಲನೇದಾಗಿ ನನ್ನ ಪ್ರಕಾರ ಒಂದು ಹುದ್ದೆಗೆ ತಹಸೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿ ಬಂದೆ ನಾನಿದ್ದಾಗ ಸೈಂಟಿಸ್ಟ್ ಪೋಸ್ಟಲ್ಲಿದ್ದೆ ಒಳ್ಳೆ ಜಾಬ್ ಇದ್ದು ಸ್ಯಾಲ್ರಿ ಎಲ್ಲ ಚೆನ್ನಾಗಿತ್ತು ತಹಸೀಲ್ದಾರ್ ಲೋಯರ್ ಪೋಸ್ಟು ಗ್ರೂಪ್ ಬಿ ಪೋಸ್ಟ್ ಇದ್ದರೂ ಕೂಡ ಕಡೆ ಬ ಬಂದೆ ನಾನು ಬಂದು ಜಾಯ್ನ್ ಆಗಿದೆ ಯಾಕಂದರೆ ಒಂದೇ ಒಂದು ಉದ್ದೇಶ ನಮಗೆ ಏನಾದರೂ ಜನಗಳ ಮಧ್ಯೆ ಕೆಲಸ ಮಾಡೋಣ ಜನ ಜನಸೇವೆಯನ್ನು ಮಾಡೋಣ ನಮ್ಮನ್ನು ನಾಲ್ಕು ಜನ ಗುರುತಿಸ್ ಗುರುತಿಸಬೇಕು ನಮ್ಮನ್ನು ನೆನ್ಪಿಟ್ಕೋಬೇಕು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ನಮಗೂ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ದಾವಣಗೆರೆ ತಹಸೀಲ್ದಾರ್ ನಿರ್ವಹಿಸಿದೆ ಅದಾದ ನಂತರ ನಾನು ನನಗೆ ಚಾಲೆಂಜಿಂಗಾಗಿ ಸಿಕ್ಕಿದ್ದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಗಳನ್ನು ನಾನು ತಗೋ ಕೈಗೊಂಡ ಸಂದರ್ಭದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚಿಗೆ ನಾನು ಸರ್ಕಾರಿ ಜಮೀನುಗಳನ್ನು ನಾನು ಒತ್ತುವರಿ ತೆರಗೊಳ್ಳೋದೆ ಆ ಸಂದರ್ಭದಲ್ಲಿ ತುಂಬಾ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ ಮತ್ತು ನಮಗೆ ಪ್ರೊಸೀಜರ್ ಪ್ರಕಾರ ಯಾವುದೇ ರೀತಿಯ ಕಾನೂನಿನ ಉಲ್ಲಂಘನೆ ಮಾಡದೆ ಕಾನೂನಿನ ಅಡಿಯಲ್ಲಿ ನಾವು ಇವೆಲ್ಲ ಪ್ರಕ್ರಿಯೆಗಳನ್ನು ಕೈಗೊಂಡು ಅವೆಲ್ಲ ಮಾಡಿದಾಗ ಇವತ್ತು ಭಾಳ ಸಂತೋಷ ಆಗುತ್ತೆ ನನಗೆ ಯಾಕೆಂದರೆ ಒಂದು ಕೆರೆ ಕಟ್ಟೆ ಗೋಮಾಳಗಳನ್ನು ಅಲ್ಲಲ್ಲಿ ಉಳಿಸಿದ್ದಕ್ಕೆ ಸಂತೋಷ ಆಗುತ್ತೆ ಯಾಕೆಂದರೆ ಬೆಂಗಳೂರಲ್ಲಿ ಅಂಡರ್ ಗ್ರೌಂಡ್ ವಾಟ್ರ್ ಇಲ್ಲ ಆಮೇಲೆ ಬೆಂಗಳೂರದಲ್ಲಿ ಹಿಂದೆ ಒಂದು ಉದ್ಯಾನ ನಗರಿ ಅಂತ ಏನಿತ್ತಲ್ಲ ಅದು ನಶಿಸಿ ಹೋಗ್ತಾಯಿದ್ದು ಆ ಸಂದರ್ಭಗಳಲ್ಲಿ ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂದರೆ ಕೆರೆಗಟ್ಟಗಳನ್ನು ರಕ್ಷಣೆ ಮಾಡಬೇಕು ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯನಿರ್ವಹಿಸಿದ್ದೀವಿ ಅದಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಪ್ರೋತ್ಸಾಹ ಇದೆ ಏನೇ ಒಂದು ಪ್ರೆಜರ್ ಇದ್ದರೂ ಪೊಲಿಟಿಕಲ್ ಪ್ರೆಜರ್ ಇರ್ಬೋದು ಮತ್ತೊಂದಿದ್ರೂ ಕೂಡ ಅದನ್ನೆಲ್ಲ ತಡ್ಕೊಂಡು ನಿಭಾಯಿಸ್ಕೊಂಡು ಹೋಗಬೇಕು ವ್ಯವಸ್ಥೆ ಹೇಗಿದೆ ಅಂದರೆ ವ್ಯವಸ್ಥೆಯಲ್ಲಿ ಎಲ್ಲ ಥರ ಜನ ಇದ್ದಾರೆ ಈ ವ್ಯವಸ್ಥೆಯಲ್ಲಿರೋ ಜನಗಳನ್ನು ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಮತ್ತು ಆಫೀಸಲ್ಲಿ ಸರಿಯಿಲ್ಲ ಸ್ಟಾಫ್ಗಳು ಸರಿ ಇಲ್ಲ ಅವೆಲ್ಲ ಯಾವಾಗಲೂ ಅನ್ಕೋಬಾರ್ದು ಯಾಕಂದರೆ ವ್ಯವಸ್ಥೆಯ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋದಲ್ಲಿ ಮಾತ್ರ ನಾವು ಸಕ್ಸಸ್ಫುಲ್ಲಾಗಿ ಅಂದರೆ ಒಂದು ಉತ್ತಮ ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ ಇರೋ ಒಂದು ಸ್ಟಾಪನ್ನು ನಾವು ಕಾನ್ಫಿಡೆನ್ಸ್ ತಗೋಬೇಕು ಕೆಲಸ ಮಾಡಿಸ್ಬೇಕು ಅವ್ರ ಹತ್ರನೇ ಕೆಲಸ ಮಾಡಿಸ್ಕೊಂಡು ನಾವು ಯಾವಾಗಿದ್ರೂ ನಮ್ಮ ಯಾರಿಂದಲೂ ಒಂದು ಹಿರಿಯ ಅಧಿಕಾರಿಗಳಿಂದ ಅನಿಸ್ಕೋಬಾರ್ದು ಇವರು ಕೆಲಸ ಮಾಡ್ತಾರೋ ಮಾಡಲ್ವೋ ಅನ್ನೋದು ಬರಬಾರ್ದು ಈ ಥರದಲ್ಲಿ ಒಂದು ಕೆಲಸ ಮಾಡಿಸ್ಬೇಕು ತದನಂತರ ನಮಗೆ ಏನು ನಮ್ಮ ಪಾಲಿಗೆ ಬಂದಿದೆ ಆ ಹುದ್ದೆನ ನಾವು ಅದೇ ಒಂದು ಪವಿತ್ರ ಹುದ್ದೆ ಅಂದ್ಕೊಂಡು ಕೆಲಸ ನಿರ್ವಹಿಸಬೇಕಾದ ಬೇಕಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಲ್ಲದೆ ಇತ್ತೀಚಿನ ಯುವ ಜನತೆಗಳಲ್ಲಿ ನನಗೆ ಆ ಪೋಸ್ಟ್ ಸಿಗಿಲ್ಲ ಈ ಪೋಸ್ಟ್ ಇಲ್ಲ ಅನ್ನೋದಕ್ಕಿಂತ ಸಿಕ್ಕಿರೋ ಪೋಸ್ಟನ್ನು ಮಾಡ್ಕೊಂಡು ಹೋಗೋದು ನನ್ನ ಒಂದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಲ್ಲದೆ ಸರ್ಕಾರಿ ನೌಕರಿ ಸ್ಪೆಷಲಿ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರು ಡಿ ವೈ ಎಸ್ ಪಿ ಅಥವಾ ಎ ಸಿ ಸಿ ಟಿ ಅಥವಾ ಸಮಾಜ ಕಲ್ಯಾಣ ಇಲಾಖೆ ವಿವಿಧ ಹುದ್ದೆಗಳು ಈ ಹುದ್ದೆಗಳ ಹೆಸರು ಕೇಳಿದ್ರೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ನೀವು ಓದಿದ್ದು ಯಾವುದೋ ಒಂದು ಡಿಗ್ರಿ ಇರುತ್ತೆ ನೀವು ಅದೇ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಒಮ್ಮೊಮ್ಮೆ ತಾವು ಯಾವುದು ಓದಿದಿರಾ ಅದೇ ಇಲಾಖೆಯಲ್ಲಿ ಕಂಟಿನ್ಯೂ ಆಗಬೇಕು ತಮ್ಮ ರಿಟೈರ್ಮೆಂಟ್ ತನಕ ಆದರೆ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ತಾವು ಪಾಸಾಗಿ ಯಾವುದಾದ್ರು ಹುದ್ದೆಗಳನ್ನು ಹಿಡಿದಲ್ಲಿ ತಮಗೆ ಯಾವುದಾದ್ರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು ತಮಗೆ ಸಮಗ್ರವಾಗಿ ಏನಾಗುತ್ತೆ ಅಂದರೆ ಒಂದು ಎಲ್ಲ ಇಲಾಖೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂಥ ಒಂದು ಅವಕಾಶಗಳನ್ನು ಒಂದು ಸಿವಿಲ್ ಸರ್ವಿಸು ಪರೀಕ್ಷೆಗಳಿಸಿ ಕೊಟ್ಟಿದೆ ಮುಖ್ಯವಾಗಿ ಒಂದು ವಿಷಯ ಯಾವುದೇ ಒಂದು ಹುದ್ದೆಗಳು ಕಾರ್ಯನಿರ್ವಹಿಸಬೇಕಾದ್ರೆ ತುಂಬ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಯಾಕೆಂದರೆ ಹುದ್ದೆಗಳು ಸಿಕ್ಕಿದ ತಕ್ಷಣ ಅಥವಾ ತಾವು ಪಾಸಾದ ತಕ್ಷಣ ಜಾಯಿನ್ ಆದ ತಕ್ಷಣ ನನಗೆಲ್ಲ ರೀತಿಯ ಒಂದು ಬೆಳ್ಳಿ ಬಟ್ಟಲನ್ನು ಕೊಟ್ಟು ಸರ್ಕಾರ ಆಹ್ವಾನ ಮಾಡ್ತಿದೆ ಅಂದರೆ ತಪ್ಪು ಏಕೆಂದರೆ ಸರ್ಕಾರದಲ್ಲಿ ಯಾವುದೇ ಇರಲಿ ಒಂದು ಸಣ್ಣ ತಾಲೂಕಿನ ತಹಸೀಲ್ದಾರಾಗಿ ಅಥವಾ ಸಬ್ ಆಗಿ ಅಥವಾ ಒಂದು ಸಬ್ ಡಿವಿಜನ್ನ ಎ ಸಿ ಆಗಿ ಕಾರ್ಯನಿರ್ವಹಿಸೋದು ತುಂಬ ಮುತುವರ್ಜಿಯಿಂದ ಮಾಡಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ತಾವು ಒಂದು ಈ ಹುದ್ದೆಗಳಲ್ಲಿ ಒಂದು ಚೂರು ಯಾಮಾರಿದರೆ ನಿಮಗೆ ಅಂತಹ ಒಂದು ಗೌರವಗಳು ಮತ್ತೊಂದು ಸಿಗೋದಿಲ್ಲ ಯಾಕಂದರೆ ಈ ಒಂದು ಹುದ್ದೆಗಳಲ್ಲಿದ್ದಾಗ ಮೈಯೆಲ್ಲ ಕಣ್ಣಾಗಿ ಕಾರ್ಯನಿರ್ವಹಿಸಬೇಕಾದ ಪರಿಸ್ಥಿತಿ ಇರುತ್ತೆ ಯಾಕೆಂದರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಈಗ ಒಂದು ದಿನನಿತ್ಯದ ಕೆಲಸಗಳನ್ನು ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಮುಖ್ಯವಾಗಿ ನಾನು ಒಂದು ಏನು ಹೇಳ್ತೀನಿ ಅಂದರೆ ಇಲ್ಲಿ ನಮಗೆ ಪರ್ಸನಲ್ ಲೈಫ್ ಇಲ್ಲ ಇದರಲ್ಲೆಲ್ಲ ಓನ್ಲಿ ಪಬ್ಲಿಕ್ ಲೈಫು ನಾವು ಏನೇ ಮಾಡಿದರೂ ಕೂಡ ನಮ್ಮ ಕುಟುಂಬಕ್ಕೆ ಕೊಡಬೇಕಾದ ನಿರ್ವಹಣೆಯನ್ನು ಅಥವಾ ಇಂಪಾರ್ಟೆನ್ಸನ್ನು ನಾವು ಆದಷ್ಟು ಕಡಿಮೆ ಮಾಡಿ ನಾವು ಪಬ್ಲಿಕ್ ಲೈಫಿಗೆ ಕೊಡಬೇಕಾಗುತ್ತೆ ಎಂಥ ಸಂದರ್ಭದಲ್ಲಿ ನಿಮ್ಮನ್ನು ಕರೀತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ತಹಸೀಲ್ದಾರ್ ಆಗಿರ್ತೀರಾ ಆ ಆಗಿದ್ದಾಗ ಯಾವುದೋ ಒಂದು ಗಲಾಟೆ ಇರುತ್ತೆ ಒಂದು ಯಾವುದೋ ಒಂದು ಸ್ಟ್ರೈಕ್ ಇರುತ್ತೆ ಆ ಸಂದರ್ಭದಲ್ಲಿ ನೀವು ತಕ್ಷಣಕ್ಕೆ ಹೋಗಬೇಕಾದ ಪರಿಸ್ಥಿತಿ ಇರುತ್ತೆ ಅಥವಾ ಯಾವುದೋ ಒಂದು ಈಗ ಪೊಲೀಸ್ ಕೇಸ್ಗಳಿರುತ್ತೆ ಸಿ ಆರ್ ಪಿ ಸಿ ಒನ್ ನಾಟ್ ಸೆವೆನ್ ಒನ್ ನಾಟ್ ನೈನ್ ಬೇರೆ ಬೇರೆ ಬರುತ್ತೆ ಇದರಲ್ಲಿ ಈ ಸಂದರ್ಭಗಳಲ್ಲಿ ಯಾವುದಾದ್ರೆ ಒಂದು ಡೌರಿ ಕೇಸ್ಗಳಿರುತ್ತೆ ಅದನ್ನೆಲ್ಲ ಒಂದು ಸೂಸೈಡ್ ಮಾಡ್ಕೊಂಡಿರೋ ಕೇಸ್ಗಳಲ್ಲಿ ತಾವು ಹೇಳಿಕೆ ಪಡೆದ ಪಡೆಯಬೇಕಾದ ಸಂದರ್ಭಗಳಿರ್ತವೆ ಅಂತಹ ಸಂದರ್ಭಗಳಲ್ಲಿ ಕೆಲವು ಟೈಮಲ್ಲಿ ತಮಗೆ ಎದೆ ಗುಂದುವಂಥ ಪರಿಸ್ಥಿತಿಯೂ ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಹಿರಿಯ ಅಧಿಕಾರಿಗಳಿರ್ತಾರೆ ಅವ್ರ ಜೊತೆ ತಾವು ಏನಾದರೂ ಕಲ್ತ್ಕೋಬೋದು ಅವ್ರ ಹತ್ರ ಕೇಳ್ಕೊಬೋದು ಅವರಿಂದ ಮಾಹಿತಿ ಪಡ್ಕೊಂಡು ಸಮರ್ಪವಾಗಿ ಆ ಸಂದರ್ಭನ ನಿರ್ವಹಣೆ ಮಾಡ್ಬೋದು ಏನು ಪ್ರಮುಖವಾಗಿ ಅಂದರೆ ಒಂದು ಯಾವುದೇ ಒಂದು ಹುದ್ದೆಗಳು ಅಷ್ಟು ಸುಲಭದ ಕೆಲಸ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಯಾಕೆಂದರೆ ಹಿಂದೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಏನಿತ್ತು ಅಂದರೆ ಯಾವುದೇ ರೀತಿಯಲ್ಲಿ ಅಷ್ಟು ಇಂಟ್ರಫಿಯರೆನ್ಸ್ ಇರಲಿಲ್ಲ ಈಗೆಲ್ಲ ರಾಜಕೀಯವಾಗಿ ಇಂಟ್ರಫಿಯರೆನ್ಸ್ ಇದೆ ಮಾಹಿತಿಕ್ಕುಗಳನ್ನು ಸಾರ್ವಜನಿಕರು ಕೇಳ್ತಾರೆ ನಿಮ್ಮ ಕಡತಗಳು ಅವರ ತುದಿಗ ಇರುತ್ತೆ ಯಾಕಂದರೆ ಈಗೆಲ್ಲ ಇ ಆಫೀಸ್ ಆಗಿದೆ ಆನ್ಲೈನ್ ಆಗಿದೆ ಪ್ರತಿಯೊಂದು ಮಾಹಿತಿ ಅವರ ಗಮನದಲ್ಲಿರುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕಮಿಟ್ಮೆಂಟ್ ಇರಬೇಕು ಒಂದೇ ಕೆಲಸ ನಿರ್ವಹಿಸಬೇಕಾದ್ರೆ ಒಂದು ಕಮಿಟ್ಮೆಂಟ್ ಈ ಕೆಲಸನ ಮುಗಿಸಲೇಬೇಕು ಮಾಡಲೇಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇರಬೇಕು ಸೊ ಒಂದು ಇಂಥವೆಲ್ಲ ಇಟ್ಕೊಂಡಲ್ಲಿ ಮಾತ್ರ ನಾವು ಆ ಒಂದು ಸಕ್ಸಸ್ಫುಲ್ ಆಗಲಿಕ್ಕೆ ಒಂದು ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಲ್ಲದೆ ನಾನೆಲ್ಲ ಒಂದು ತಹಸೀಲ್ದಾರ್ ಆಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ಬೇಕಾದ್ರೆ ನಮಗೆಲ್ಲ ಭಾಳ ಒತ್ತಡ ಆಯಿತು ಮೀಟಿಂಗ್ಗಳು ಜಾಸ್ತಿ ಮತ್ತು ಜೊತೆಯಲ್ಲಿ ನಮಗೆ ಏನು ಅಂದರೆ ಫೀಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಭೂಮಿಯ ಬೆಲೆ ಚಿನ್ನದ ಬೆಲೆ ಆಗಿರೋದ್ರಿಂದ ಇಲ್ಲಿ ನಾವು ಒತ್ತುವರಿಯನ್ನು ತೆರಗೊಳಿಸೋ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಕೈ ಅನುಭವಗಳನ್ನು ಕೂಡ ಪಡೆದಿದ್ದೀವಿ ನಾವು ಆದರೂ ಕೂಡ ಅವನ್ನೆಲ್ಲ ಮೀರಿ ನಾವು ಮುನ್ನುಗ್ಲೇಬೇಕು ಈ ಒಂದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಹುದ್ದೆಗಳನ್ನು ಪಡೆಯೋದು ಸುಲಭ ಆದರೆ ಪಡೆದಾದ ಮೇಲೆ ಅದನ್ನು ನಿರ್ವಹಣೆ ಮಾಡೋದಿದೆಯಲ್ಲ ಅದು ಅತ್ಯಂತ ಕಷ್ಟದ ಕೆಲಸ ಹಾಗಾಗಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು ಸಮಾಜ ಜನಗಳನ್ನು ಅರ್ಥ ಮಾಡ್ಕೋಬೇಕು ಆ ಒಂದು ಏರಿಯಾದ ಜಿಯೋಗ್ರಫಿನ ಅರ್ಥ ಮಾಡ್ಕೋಬೇಕು ಆ ಊರಿನ ಜನ ಹೇಗಿದ್ದಾರೆ ನೋಡ್ಕೋಬೇಕು ಅಲ್ಲಿನ ಪೊಲಿಟಿಷಿಯನ್ಸ್ ಹೆಂಗಿದ್ದಾರೆ ನೋಡ್ಕೋಬೇಕು ಅವರೆಲ್ಲ ಸಹಕಾರ ಕೊಡ್ತಾರೆ ಯಾರೂ ಸಹಕಾರ ಕೊಡೋದಿಲ್ಲ ನಮಗೆ ನಮಗೆ ಪ್ರೋತ್ಸಾಹ ಕೊಡೋದಿಲ್ಲ ನಮಗೆ ಹೆಂಗಪ್ಪ ಈ ಪೊಲಿಟಿಕಲ್ ಇಂಟರ್ಫಿಯರೆನ್ಸಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇರುತ್ತೆ ಆದರೆ ವ್ಯವಸ್ಥೆ ಏನಿದೆಯೋ ವ್ಯವಸ್ಥೆಯ ಜೊತೆ ನಾವು ಕಾರ್ಯನಿರ್ಕೊಂಡು ಮಾಡ್ಕೊಳ್ಬೇಕು ಅದು ಸ್ಪೆಷಲಿ ನನಗೆ ಕರ್ನಾಟಕ ರಾಜ್ಯ ನಮ್ಮ ಅದ್ಭುತವಾದ ರಾಜ್ಯ ಈ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂದರೆ ನಮಗೆ ಪುಣ್ಯ ಮಾಡಿರಬೇಕು ಈ ಒಂದು ಜಾಗದಲ್ಲಿ ಕನ್ನಡ ನಾಡು ಗಂಧದ ನುಡಿ ಗಂಧದ ಗುಡಿ ಏನಿದೆಯಲ್ಲ ಈ ಒಂದು ಜಾಗದಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ನಮಗೆ ಪುಣ್ಯ ಮಾಡಿರಬೇಕು ಸೊ ಈ ಒಂದು ಎಲ್ಲ ಊರುಗಳಲ್ಲಿ ಈಗ ನೋಡಿ ಹೈದರಾಬಾದ್ ಕರ್ನಾಟಕ ಇರ್ಬೋದು ಬಾಂಬೆ ಕರ್ನಾಟಕ ಇರ್ಬೋದು ಮೈಸೂರು ಭಾಗ ಇರ್ಬೋದು ಬೆಂಗಳೂರು ಡಿವಿಜನ್ ಇರ್ಬೋದು ಎಲ್ಲ ಕಡೆ ಒಂದೊಂದು ಥರದಲ್ಲಿ ಒಂದೊಂದು ವ್ಯವಸ್ಥೆ ಇದೆ ಅವನ್ನೆಲ್ಲ ನಾವು ಮೊದಲನೇದಾಗಿ ನೀವು ಪ್ರೊಬೇಷನರಿ ಪೀರಿಯಲ್ಲಿ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊತೀರಾ ನೀವು ಎರಡು ವರ್ಷದ ಅವಧಿಯಲ್ಲಿ ಎಲ್ಲನೂ ಅರ್ಥ ಮಾಡ್ಕೋಬೇಕು ನೀವು ಓದಬೇಕು ಆ ಡಿಪಾರ್ಟ್ಮೆಂಟನ್ನು ಅರ್ಥ ಮಾಡ್ಕೋಬೇಕು ಮಾಡಿಕೊಂಡ ನಂತರ ತಾವು ಅದನ್ನು ತಮ್ಮ ಫೀಲ್ಡಲ್ಲಿ ಕೂತ್ಕೊಂಡಾಗ ಚೇರ್ ಮೇಲೆ ಕೂತಾಗಲೇ ನಿಮಗೆ ಅರ್ಥ ಆಗೋದು ಇವತ್ತು ಏನಿದೆ ಕಷ್ಟಗಳೇನಿದೆ ಏನು ಮಾಡಬೇಕು ಹೆಂಗೆ ನಿರ್ವಹಣೆ ಮಾಡಬೇಕು ಅಂತ ಇರುತ್ತೆ ಮುಖ್ಯವಾಗಿ ನನಗೆ ಏನನ್ನಿಸುತ್ತೆ ಅಂದರೆ ನಾನು ತಹಸೀಲ್ದಾರಾಗಿ ಬೇರೆ ಬೇರೆ ತಾಲೂಕುಗಳಲ್ಲಿ ಕರ್ತವ್ಯ ನಿರ್ವಹಿಸ್ಬೇಕಾರೆ ಸಾಕಷ್ಟು ದಾವಣಗೆರೆಯಲ್ಲಿ ಆ ಟೈಮಲ್ಲಿ ರೈತ ಚಳುವಳಿಗಳು ಅಂತಿದ್ದೋ ಪೀಕಲ್ಲಿದ್ವು ಅವನ್ನೆಲ್ಲ ನಿರ್ವಹಣೆ ಮಾಡಬೇಕು ರೈತರು ನಮ್ಮ ಆಸ್ತಿ ರೈತರುಗಳನ್ನು ಅವರಿಗೆ ಸಹಕಾರ ಕೊಟ್ಟಲ್ಲಿ ನೋಡಿ ಅವರಿಗೆ ನಾವೀಗ ತಹಸೀಲ್ದಾರ್ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅಂದರೆ ಅವರ ರೈತರ ಆಡಿಬಿಡಿತನ್ನು ಅರ್ಥ ಮಾಡಿಕೊಂಡು ಅವರ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಮಾಡಿದ್ದಲ್ಲಿ ನಿಜವಾಗ್ಲೂ ನಿಮ್ಮನ್ನು ಶ್ಲಾಘನೆ ಮಾಡ್ತಾರೆ ನಿಮ್ಮನ್ನು ಯಾವಾಗಿದ್ರೂ ನೆನ್ಪಿಟ್ಕೊತಾರೆ ಅಲ್ಲದೆ ಅನಿಸುತ್ತೆ ಇಂಥ ಒಂದು ಅವಕಾಶಗಳು ಸಿಗೋದು ಈ ನಾಗರಿಕ ಸೇವಾ ಪರೀಕ್ಷೆಗಳ ಮುಖಾಂತರ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ತಾವು ಎಲ್ಲೋ ಒಂದು ಎಲೆಮರೆ ಕಾಯಿಯಾಗಿ ಎಲ್ಲೋ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕಿಂತ ಇಂಥ ಒಂದು ಪೋಸ್ಟಲ್ ಕೂತಲ್ಲಿ ನಿಮ್ಮನ್ನು ನಾಲ್ಕು ಜನ ಜ್ಞಾಪಿಸ್ತಾರೆ ನೆನೆಸ್ಕೊತಾರೆ ನಿಮ್ಮಿಂದ ಸಮಾಜಕ್ಕೂ ಒಳ್ಳೆಯದಾಗುತ್ತೆ ದೇಶಕ್ಕೂ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಲ್ಲದೆ ನಾನು ಬೆಂಗಳೂರು ನಗರದ ಜಿಲ್ಲೆಯಲ್ಲಿ ಕಾರ್ತ ಕಾರ್ಯನಿರ್ವಹಿಸ್ತಿರ್ಬೇಕಾದ್ರೆ ತಹಸೀಲ್ದಾರ್ ಆಗಿ ಈ ಒಂದು ಎನ್ಕ್ರೋಚ್ಮೆಂಟ್ ಇಶ್ಯೂಸನ್ನು ರಿಮೂವ್ ಮಾಡಲಿಕ್ಕೆ ಹೋದಾಗ ಒಂದು ಜೆ ಸಿ ಬಿ ತಗೊಂಡೋಗಿ ಅದನ್ನು ಡೆಮಾಲಿಷ್ ಮಾಡಲಿಕ್ಕೆ ಹೋದಾಗ ಹಲವಾರು ಕರೆಗಳು ಬರೋ ಇವತ್ತು ಮಾಡಲೇಬಾರ್ದು ನಿಲ್ಲಿಸಿ ಮಾಡಬೇಡಿ ಅಂತೆಲ್ಲ ಅದೆಲ್ಲ ಪವರ್ಸ್ ಇರೋದು ಒಂದು ತಹಸೀಲ್ದಾರಿಗೆ ಅಂತ ನನಗೆ ಭಾಳ ಆಗೋದು ಏ ಇವತ್ತಿನ ದಿನ ಒಂದು ತಹಸೀಲ್ದಾರ್ ಹುದ್ದೆಗಿರೋ ಒಂದು ಗೌರವ ಪವರ್ಸನ್ನು ಏನು ಅನ್ನೋದು ನನಗೆ ಅರ್ಥ ಆಯಿತು ಅಂತ ನಾವು ಯಾವುದೇ ಕಾರಣಕ್ಕೂ ಹಿಜ್ ಹಿಂದೆ ಹೆಜ್ಜೆ ಇಡೋ ಪ್ರಶ್ನೆ ಇರಲಿಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಪ್ರೋತ್ಸಾಹ ಮಾಡೋರು ಮಾಡ್ತಾಯಿದ್ವಿ ಇಂಥವೆಲ್ಲ ಒಂದು ಅವಕಾಶಗಳು ನಿಮ್ಮನ್ನು ಗುರುತು ಮಾಡೋದು ಸಮಾಜ ಯಾವಾಗ ಅಂದರೆ ನೀವು ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ಒಳ್ಳೆಯ ಪೋಸ್ಟಿಗೆ ಬಂದಾಗಲೇ ನಿಮಗೆ ಗುರುತ್ ಗುರ್ತು ಹಿಡಿಯೋದು ಜೊತೆಯಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನೂರಾರು ಒಂದು ಸುಮಾರು ಒಂದು ಐದು ಸಾವಿರದಷ್ಟು ಪಹಣಿಗಳನ್ನು ತಿದ್ದುಪಡಿ ಮಾಡೋ ಸಂದರ್ಭದಲ್ಲಿ ನಮಗೆ ಆದ ಒಂದು ಅನುಭವ ಅಗಾಧ ಮತ್ತು ಈ ಸಂದರ್ಭದಲ್ಲಿ ಜನಗಳು ಅವರನ್ನು ಸ್ಪಂದಿಸಿ ನಾವು ಕೆಲಸ ಮಾಡಿಕೊಟ್ವಲ್ಲ ಅವನ್ನೆಲ್ಲ ತುಂಬ ಖುಷಿಯಾಗಿ ನಮಗೆ ಎಲ್ಲೇ ಹೋದರೂ ಕೂಡ ಒಂದು ನೆಮ್ಮದಿ ಕೊಟ್ಟಿದೆ ಮತ್ತು ನಮಗೆಲ್ಲ ಒಂದು ಖುಷಿ ಅನಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ನೀವು ಒಂದು ಎರಡು ವರ್ಷ ಸತತವಾಗಿ ಕಷ್ಟ ಬಿಡಬೇಕಾಗುತ್ತೆ ಅದಾದ ನಂತರ ಮೊದಲನೇದಾಗಿ ನಾನು ಇದಕ್ಕೇನು ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ ನಿಮ್ಮ ಪ್ರಾರಂಭದ ಇಪ್ಪತ್ತೈದು ವರ್ಷಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದ್ದಲ್ಲಿ ಅಂದರೆ ನಿಮ್ಮ ಎಜುಕೇಷನ್ ಇರ್ಬೋದು ಅಥವಾ ನೀವೊಂದು ಒಂದು ನಿಮ್ಮ ನೂರಾರು ಕಷ್ಟಗಳನ್ನು ಮೆಟ್ಟಿ ಅದನ್ನು ಒಳ್ಳೆಯ ಉದ್ಯೋಗವನ್ನು ಪಡೆದಲ್ಲಿ ಮಾತ್ರ ನಿಮ್ಮನ್ನು ಉಳಿದ ಎಪ್ಪತ್ತೈದು ವರ್ಷ ನೀವು ಆರಾಮಾಗಿ ಕಾರ್ಯನಿರ್ವಹಿಸ್ಬೋದು ಇಲ್ಲದೇ ಇದ್ದಲ್ಲಿ ಪ್ರಾರಂಭದ ಇಪ್ಪತ್ತೈದು ವರ್ಷದಲ್ಲಿ ತಾವು ಹಿಡುವಿದ್ದಲ್ಲಿ ಮುಂದಿನ ಎಪ್ಪತ್ತೈದು ವರ್ಷ ಪ್ರಾರಂಭದ ಎಪ್ಪತ್ತೈದು ವರ್ಷ ಭಾಳ ಕಷ್ಟಪಡಬೇಕಾಗುತ್ತೆ ನಿಮ್ಮನ್ನು ಒಂದು ಯಾರೂ ಕೂಡ ನಿಮ್ಮನ್ನು ಒಂದು ಗುರುಸಿಡಿಯೋದಿಲ್ಲ ನೋಡೋದಿಲ್ಲ ಅನ್ನೋದು ನನ್ನ ಒಂದು ಅನುಭವ ಹಾಗಾಗಿ ನಮ್ಮ ಪ್ರಾರಂಭದ ಹೆಜ್ಜೆಗಳೇನಿದೆ ಅದನ್ನು ಸರಿ ಹೆಜ್ಜೆ ಇಟ್ಟಲ್ಲಿ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಎಲ್ರಿಗೂ ಹೇಳಲಿಕ್ಕೆ ಏನು ಅಂದರೆ ನಿಮ್ಮ ಏನೇ ಕಷ್ಟಗಳಿದ್ದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ಬರಲೇಬೇಕು ಮತ್ತು ಅದಕ್ಕೆಲ್ಲ ಸಹಕಾರಿಯಾಗೋದು ಒಂದು ಕಾಂಪಿಟೇಟಿವ್ ಎಕ್ಸಾಮು ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಅಂತ ನನ್ನ ಅನಿಸಿಕೆ ಈ ಒಂದು ಪರೀಕ್ಷೆಗಳಲ್ಲಿ ತಾವು ಯಶಸ್ಸು ಕಂಡಲ್ಲಿ ಜೀವನ ಪೂರ್ತಿ ನೀವು ಯಶಸ್ವಿಯಾಗಿರ್ತೀರ ಅಂತ ನನ್ನ ಒಂದು ಸಂದೇಶ ಸ್ನೇಹಿತರೆ ಪ್ರಮುಖವಾಗಿ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ನಾವು ಕೂಡ ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಒಂದು ಅಧಿಕಾರಿಯಾಗಿ ಯಶಸ್ವಿ ಅಧಿಕಾರಿಯಾಗಿದ್ವಿ ಇಂತಹ ಸಂದರ್ಭದಲ್ಲಿ ನನಗೇನು ಅನಿಸ್ತು ಅಂದರೆ ಈ ಒಂದು ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಇರೋದಕ್ಕೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಇರೋದರಿಂದ ಪ್ರತಿಯೊಬ್ಬರು ಕೂಡ ನೀವು ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಳ್ಳಿ ಅದರಲ್ಲಿ ಪಾಸಾಗಿ ಕಷ್ಟಗಳು ಎಷ್ಟೇ ಕಷ್ಟಗಳಿದ್ದರೂ ಕೂಡ ಮುನ್ನುಗ್ಗಬೇಕು ಯಾವುದೇ ಕಾರಣಕ್ಕೂ ಕೂಡ ನನಗೆ ಬರೀ ಸಮಸ್ಯೆಗಳನ್ನು ಹೇಳ್ಕೊಂಡು ಕೂತ್ಕೋಬಾರ್ದು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನಿಮ್ಮಲ್ಲೇ ನಿಮ್ಮ ಆತ್ಮಶಿಕ್ ಸಾಕ್ಷಿಯಲ್ಲೇ ನಿಮ್ಮಲ್ಲಿ ಇರುತ್ತೆ ನಿಮ್ಮ ಆತ್ಮವಿಶ್ವಾಸ ತುಂಬ ಮುಖ್ಯ ಸೊ ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ಹಿಂಜರಿಯಬಾರ್ದು ಸೊ ಪರೀಕ್ಷೆಗಳನ್ನು ಎದುರಿಸ್ಬೇಕು ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು ಆ ನಂತರ ತಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ